ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿರೋಂಥ ಸ್ಪೆಷಲ್ ರೆಸಿಪಿ ಮೈಸೂರು ಪಾಕ್. ಸಖತ್ ಟೇಸ್ಟಿಯಾಗಿ ಬಾಯಿ ಲೀಟ್ರ್ ಕರ್ಗೋವಂಥ ರೆಸಿಪಿ ಇದು. ಈ ರೆಸಿಪಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಒಂದು ಪ್ಯಾನಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಕಡಲೆ ಹಿಟ್ಟನ್ನು ಯಾವುದಾದ್ರೂ ಯೂಸ್ ಮಾಡ್ಬೋದು, ಅಂದರೆ ರೆಡಿಮೇಡ್ ಆದರೂ ಯೂಸ್ ಮಾಡ್ಬೋದು ಅಥವಾ ಮನೇಲಿ ಮಾಡಿರೋದನ್ನಾದರೂ ಯೂಸ್ ಮಾಡ್ಬೋದು. ಸೊ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೋಬಿಡಿ. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟು ಕಪ್ಪಗಾಗ್ಬಿಡುತ್ತೆ, ಆಗ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅದನ್ನು 3 ಟೈಮ್ಸ್ ಹಾಕ್ತಾಯಿದ್ದೀನಿ, ಅಂದರೆ 3 ಸಲ 3 ಬ್ಯಾಚಲ್ಲಿ ಹಾಕ್ತಾಯಿದ್ದೀನಿ. ತುಪ್ಪನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕಡಲೆ ಹಿಟ್ಟು ಯಾವುದೇ ರೀತಿ ಗಂಟಾಗಲ್ಲ, ಮತ್ತು ಇದನ್ನು ತುಂಬ ತೆಳ್ಳಿಯಾಗಿ ಮಾಡ್ಕೋಬೇಕು ಅಂತಿನ್ನೆಲ್ಲ. ಇದನ್ನು ಸ್ವಲ್ಪ ಡ್ರೈ ಇರೋ ಥರನೇ ಕಲಸಿ. ಈ ಥರ ಮಾಡೋದ್ರಿಂದ ನಾವು ಮಾಡೋವಂಥ ಮೈಸೂರು ಪಾಕು ಚೆನ್ನಾಗಿ ಮರಳಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ನಾವು ಮೈಸೂರು ಪಾಕ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ನಾವು ಈ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀವಲ್ಲ, ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್, ಈ 1 ಕಪ್ ಕಡಲೆ ಹಿಟ್ಟಿಂದ ನಾವು ಮೈಸೂರು ಪಾಕ್ ಮಾಡ್ತೀವಲ್ಲ, ಇದರಿಂದ ಕಮ್ಮಿ ಅಂದ್ರೂ 1-10 ರಿಂದ 12 ಮೈಸೂರು ಪಾಕ್ ಪೀಸ್ಗಳನ್ನ ಮಾಡ್ಕೋಬೋದು. ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪ್ಯಾನಿಗೆ 2 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಆದರೆ 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ಬೇಕೇ ಬೇಕು. ಈಗ ನಿಮಗೆ ನೋಡಿದ್ರೆ ಜಾಸ್ತಿ ಅನ್ನಿಸ್ಬೋದು ಇಷ್ಟೊಂದು ಸಕ್ಕರೆ ಹಾಕ್ತಿದ್ದಾರೆ ಅಂತ, ಬಟ್ ಮೈಸೂರು ಪಾಕ್ ತಿಂದಾಗ ಸ್ವೀಟಾಗೇ ಇರಬೇಕಲ್ಲ, ಸೊ ಹಾಗಾಗಿ ಅದು ಕಮ್ಮಿ ಅಂತ ಅನ್ನಿಸ್ಬಾರ್ದು. ಅದಕ್ಕೆ 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಿ ಪಾಕ ಬರಬೇಕು. ಚೆನ್ನಾಗಿ ಹಂಟೋ ಥರ ಪಾಕ ಬಂದರೆ ಆಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಅರ್ಧ ಪಾಕ ಬಂದಾಗ ನೀವು ಹಾಕೋದಕ್ಕೆ ಹೋಗ್ಬಿಡಿ, ಮೈಸೂರು ಪಾಕ್ ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸಕ್ಕರೆ ಪಾಕ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದಷ್ಟು ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೆಸಿಪಿ ಫುಲ್ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಮಾಡಿಬಿಡೋದು, ಬೇಗ ಬೇಗ ಆಗಲಿ ಅಂತಂದ್ಬಿಟ್ಟು ಹೈ ಫ್ಲೇಮು ಇಲ್ಲ ಮೀಡಿಯಂ ಫ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ. ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೆಸಿಪಿನ ಪ್ರಿಪೇರ್ ಮಾಡಿ. ನೀವು ನೋಡ್ತಾ ಇರ್ಬೋದು ಗಟ್ಟಿಗಿರ್ದಂತಹ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಏನಿದೆ ಅದು ಪಾಕಕ್ಕಾಗ್ತಷ್ಟ ತೆಳ್ಳಿ ಆಗೋಯಿತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂತಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಬಲ್ಸ್ ರೀತಿ ಬರುತ್ತೆ. ಸುಮಾರು 1-5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಥರ ಬಬಲ್ಸ್ ರೀತಿ ಬರುತ್ತೆ, ಆಗ ನಿಮಗೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈಸೂರು ಪಾಕಿಗೆ ಎಷ್ಟು ತುಪ್ಪ ಹಾಕಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್, ನಾವು ಎಷ್ಟು ತುಪ್ಪ ಹಾಕಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ಸೊ ಫ್ರೆಂಡ್ಸ್, ಈಗ ನಾನು ಟೋಟಲ್ ಆಗಿ ಇದಕ್ಕೆ 1/2 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕಡಲೆ ಹಿಟ್ಟಿಗೂ ಕೂಡ ಹಾಕ್ಕೊಂಡಿದ್ದೆ ಮತ್ತು ಇದಕ್ಕೂ ಹಾಕ್ಕೊಂಡಿದ್ದೀನಿ. ಟೋಟಲ್ 1.5 ಕಪ್ಪಷ್ಟು ತುಪ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು 1-5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ, ಆಗ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ, ಅಂದರೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಡ್ರೈ ಆಗೋಕೆ ಬಿಡ್ತಾ ಇದ್ದೀನಿ. ಆಗ ಏನಂತಂದರೆ ಇದು ಸ್ವಲ್ಪ ಮರಳಾಗಿ ಬರುತ್ತೆ. ಆ ಥರ ಬಂದರೆ ಮೈಸೂರು ಪಾಕು ಕೂಡ ಮರಳಾಗಿ ಬರುತ್ತೆ. ಈಗ ನಾನು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಮೈಸೂರು ಪಾಕಿಂದು ಪಾಕ ಏನಿದೆ ಅದನ್ನು ಆ ಗ್ಲಾಸ್ ಪೌರಿಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ಗಂಟೆ ಟೈಮ್ ಅಥವಾ 1-2 ಗಂಟೆ ಟೈಮ್ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ, ಅಂದರೆ ಒಣಗೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿಟ್ಟು ಕೂಡ ಗಟ್ಟಿ ಮಾಡ್ಬೋದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ, ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸಕ್ಕ ಸಾಫ್ಟಾಗಿ ಬಂದಿದೆ, ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟಾಗಿ ಮರಳಾಗಿ ಬಂದಿದೆ ಫ್ರೆಂಡ್ಸ್. ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬಾ ಈಸಿ ರೆಸಿಪಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.